ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ವಿಕಿ ಚಾನಲ್ಗೆ ಸ್ವಾಗತ. ಇಂದಿನ ಕನ್ನಡ ಟೆಕ್ ವಿಡಿಯೋದಲ್ಲಿ ನಾವು ನಮ್ಮ ಮೊಬೈಲ್ನಲ್ಲಿರುವಂತಹ ವಾಟ್ಸಪ್, ಆಕಸ್ಮಿಕವಾಗಿಯೋ ಅಥವಾ ಕಾರಣಗಳಿಂದಾಗಿಯೋ ನಮ್ಮ ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿದ್ದು. ಆ ಒಂದು ವಾಟ್ಸಪ್ನಲ್ಲಿ ಕಳಿಸಿರುವಂತಹ ಫೋಟೋ, ವಿಡಿಯೋ ಮತ್ತು ಡಾಕ್ಯುಮೆಂಟ್ಗಳು ಸೇರಿದಂತೆ ಇನ್ನಿತರೆ ಸಂದೇಶಗಳನ್ನು ಯಾವ ರೀತಿಯಾಗಿ ಮರಳಿ ಪಡೆಯಬೇಕು ಎಂಬ ವಿಚಾರವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಗಿದ್ದರೆ ತಡ ಮಾಡದೆ ಇಂದಿನ ವಿಷಯಕ್ಕೆ ಹೋಗೋಣ. ಹಲೋ ಸ್ನೇಹಿತರೆ, ಇಂದಿನ ದಿನದ ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳುವುದೇನೆಂದರೆ, ನಿನ್ನೆ ಕಳಿಸಿರುವಂತಹ ಸಂದೇಶ ನೀವೇನಾದರೂ ಆಕಸ್ಮಿಕವಾಗಿ ಇಂದು ಡಿಲೀಟ್ ಮಾಡಿದ್ದರೆ, ಅದರಲ್ಲೂ ಕೂಡ ನಿನ್ನೆಯದೇ ಮಾತ್ರವಲ್ಲ, ಅದಕ್ಕೂ ಇಂದಿನ ದಿನಗಳಲ್ಲಿರುವ ಸಂದೇಶಗಳನ್ನು ಕೂಡ ಯಾವ ರೀತಿಯಾಗಿ ನಮ್ಮ ವಾಟ್ಸಪ್ನಲ್ಲಿ ಮರಳಿ ಪಡೆಯಬಹುದು ಎಂಬ ವಿಚಾರವಾಗಿ ಇಂದಿನ ಸಂಚಿಕೆಯಲ್ಲಿ ನೀವು ತಿಳಿದುಕೊಳ್ಳುತ್ತಿದ್ದೀರಾ. ನಿಮ್ಮ ಪರ್ಮಿಷನ್ ಇಲ್ಲದೆಯೇ ನಿಮ್ಮ ವಾಟ್ಸಪ್ನಲ್ಲಿ ಡಾಟಾ ಆನ್ ಮಾಡಿದಾಗ ಎಲ್ಲ ಫೋಟೋಗಳು ಡೌನ್ಲೋಡ್ ಆಗುತ್ತಾ ಇರುತ್ತೆ. ಹಾಗೆ ವೈಫೈ ಕನೆಕ್ಟ್ ಮಾಡಿದಾಗ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲ ಫೋಟೋ, ವಿಡಿಯೋ, ಆಡಿಯೋ, ಡಾಕ್ಯುಮೆಂಟ್ಗಳೆಲ್ಲ ಡೌನ್ಲೋಡ್ ಆಗುತ್ತಾ ಇರುತ್ತೆ. ಇದರಿಂದ ಸ್ಟೋರೇಜ್ನ ಪ್ರಾಬ್ಲಮ್ ಕೂಡ ಬರಬಹುದು. ಹೇಗೆ ಅದನ್ನು ತಡೆಯುವುದು ಎಂದು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಹೊಸದಾಗಿ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದರೆ ಕೆಳಗಡೆ ಕಾಣುವ ರೆಡ್ ಕಲರ್ನ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮುಂಬರುವ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ ನೋಟಿಫಿಕೇಶನಲ್ಲಿಯೇ ನೋಡಿಕೊಳ್ಳಬಹುದು. ಗಮನಿಕವೇನೆಂದರೆ, ಇಂದಿನ ಸಂಚಿಕೆಯ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಂದಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಮೊಬೈಲಲ್ಲಿರುವಂಥ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡುತ್ತಿದ್ದೇನೆ. ಹಾಗೆಯೇ ಹಿಂದೆ ಕಳುಹಿಸಿರುವ ಎಲ್ಲ ಸಂದೇಶಗಳನ್ನು ಹೇಗೆ ಪಡೆಯುವುದು ಮತ್ತು ಆಕಸ್ಮಿಕವಾಗಿ ಡಿಲೀಟ್ ಆಗಿರುವ ಸಂದೇಶಗಳನ್ನು ಹೇಗೆ ಮತ್ತೆ ಹಿಂದಕ್ಕೆ ಪಡೆಯುವುದು ಎಂಬ ವಿಚಾರವಾಗಿ ಲೈವ್ ಆಗಿಯೇ ನಿಮಗೆ ತೋರಿಸುತ್ತೇನೆ. ಈಗ ನನ್ನ ಮೊಬೈಲಲ್ಲಿರುವಂಥ ವಾಟ್ಸಪ್ ಅನ್ಇನ್ಸ್ಟಾಲ್ ಆಗಿದೆ. ಹಾಗೆ ನಿಮ್ಮ ಮೊಬೈಲ್ ಆ್ಯಪ್ಸ್ಗಳಲ್ಲಿ ಫೈಲ್ ಮ್ಯಾನೇಜರ್, ಫೈಲ್ ಎಕ್ಸ್ಪ್ಲೋರರ್ ಎನ್ನುವ ಆಪ್ಷನ್ ಮೂಲಕ ಒಂದು ಆ್ಯಪ್ ಇರುತ್ತೆ, ಅದನ್ನು ಓಪನ್ ಮಾಡಿ. ಹಾಗೆ ಇಂಟರ್ನಲ್ಲಿರುವಂತಹ ಸ್ಟೋರೇಜ್ನಲ್ಲಿ ವಾಟ್ಸಪ್ ಎನ್ನುವ ಫೈಲನ್ನು ಓಪನ್ ಮಾಡಿ. ವಾಟ್ಸಪ್ ಫೈಲ್ ಓಪನ್ ಆದ ನಂತರ ಇಲ್ಲಿ ಮೇಲೆ ಕಾಣುವ ಬ್ಯಾಕಪ್ಸ್ ಅಂತಿದೆಯಲ್ವ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಾಟ್ಸಪ್ ಸಂದೇಶಗಳ ಸ್ಟೋರೇಜ್ ಇಲ್ಲಿರುತ್ತದೆ. ಈ ಒಂದು ಸ್ಟೋರೇಜ್ನಲ್ಲಿ ಬ್ಯಾಕಪ್ ಫೈಲ್ಗಳಾಗಿ ಕೂಡಿರುತ್ತೆ. ನಾನು 13/8/2020 ಒಂದು ವೇಳೆಯ ಎಲ್ಲ ಸಂದೇಶಗಳನ್ನು ಪಡೆಯಲು ಇಚ್ಛಿಸುತ್ತಿದ್ದೇನೆ. ಹಾಗಾಗಿ ಆ ಒಂದು ಫೈಲನ್ನು ಮೇಜರ್ ಆಗಿ ಇಟ್ಕೊಳ್ಳಿ. ಹಾಗೆಯೇ ನಿಮ್ಮ ಮೊಬೈಲಲ್ಲಿ ಯಾವ ದಿನದ ಸಂದೇಶಗಳು ನಿಮಗೆ ಬೇಕೆಂದು ಬಯಸುತ್ತೀರೋ ಆ ದಿನದ ಒಂದು ಫೈಲನ್ನು ಉಳಿಸಿ, ಮಿಕ್ಕಿದ ಎಲ್ಲ ಫೈಲ್ಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿ. ಇಷ್ಟು ಮಾಡಿದರೆ ಅರ್ಧದಷ್ಟು ಕೆಲಸ ಸಂಪೂರ್ಣವಾದಂತೆ. ನಂತರ ನಿಮ್ಮ ಮೊಬೈಲಲ್ಲಿರುವಂತಹ ಪ್ಲೇಸ್ಟೋರ್ಗೆ ಹೋಗಿ ವಾಟ್ಸಪ್ಪನ್ನು ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ಸ್ಟಾಲೇಷನ್ ಸಂಪೂರ್ಣವಾದ ನಂತರ ನಿಮ್ಮ ಮೊಬೈಲ್ ನಂಬರ್ನ ಓಟಿಪಿಯನ್ನು ಫುಲ್ಫಿಲ್ ಮಾಡಿ. ಇದಾದ ನಂತರ ಮುಂಬರುವಂತಹ ಆಪ್ಷನ್ಗಳನ್ನು ಕೇರ್ಫುಲ್ ಆಗಿ ನಿಭಾಯಿಸಬೇಕು. ಕಾಂಟೆಂಟ್ಸ್ ಮತ್ತು ಫೈಲ್ಗಳ ಎಲ್ಲ ಪರ್ಮಿಷನ್ಗೆ ಅಲೋ ಮಾಡಿ. ನಿಮ್ಮ ಎಲ್ಲ ಸಂದೇಶಗಳ ಲೋಡಿಂಗ್ ತೆಗೆದುಕೊಂಡು ಕೆಳಗಡೆ ಕಾಣುವ ರೀಸ್ಟೋರ್ ಎಂಬ ಆಪ್ಷನ್ ಇದಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡುವುದರಿಂದ ನೀವು ನಿಖರವಾಗಿ ಬ್ಯಾಕಪ್ ಫೈಲ್ನಲ್ಲಿ ಕೊಟ್ಟಿರುವಂತಹ ದಿನಾಂಕದ ಎಲ್ಲ ಸಂದೇಶಗಳನ್ನು ಮರಳಿ ಪಡೆಯಬಹುದು.
ಕೆಳಗಡೆ ಕಾಣುತ್ತೆ ಅಲ್ವಾ ರೀಸ್ಟೋರಿಂಗ್ ಮೆಸೇಜಸ್ ಅಂತ. ಸೊ ಹೀಗೆ ನಾವು ಎಲ್ಲ ಬ್ಯಾಕಪ್ಗಳನ್ನು ಪಡೆಯಬಹುದು. ಅದಾದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಮೂಲಕ 3060 ಸಂದೇಶಗಳನ್ನು ಮರಳಿ ಪಡೆಯಲಾಗಿತ್ತು. ಹೀಗೆ ನಿಮ್ಮ ವಾಟ್ಸಪ್ನಲ್ಲೂ ಕೂಡ ನೀವು ಹಿಂದೆ ಕಳುಹಿಸಿರುವ ಸಂದೇಶಗಳು ಆಕಸ್ಮಿಕವಾಗಿ ಇಂದು ಡಿಲೀಟ್ ಆಗಿದ್ದರೆ ಅಥವಾ ಹಿಂದೆ ಯಾವುದಾದರೂ ಸಂದೇಶಗಳು ಮಿಸ್ ಮಾಡಿಕೊಂಡಿದ್ದು ಇಂದು ಅದು ಅನ್ಇನ್ಸ್ಟಾಲ್ ಆಗಿದ್ದರೂ ಕೂಡ ಯಾವ ರೀತಿಯಾಗಿ ನಾವು ಫೈಲ್ ಸಮೇತ ಮತ್ತು ಫೋಟೋ ವಿಡಿಯೋಗಳನ್ನು ಕೂಡ ಹೇಗೆ ತೆಗೆದುಕೊಳ್ಳುವುದು ಎಂದು ಹಿಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡೆವು. ತದನಂತರ ನಿಮಗೆ ವಾಟ್ಸಪ್ನನ್ನು ಓಪನ್ ಆದ ತಕ್ಷಣ ಗೂಗಲ್ ಡ್ರೈವ್ ಬ್ಯಾಕಪ್ ಅಂತ ಆಪ್ಷನ್ ಬರುತ್ತೆ. ನಿಮ್ಮ ಮೊಬೈಲಲ್ಲಿ ಸ್ಟೋರೇಜ್ನ ಪ್ರಾಬ್ಲಮ್ ಇದ್ದರೆ ಆನ್ಲೈನಲ್ಲಿ ಕೂಡ ಸ್ಟೋರ್ ಮಾಡಬಹುದು. ಅದನ್ನು ಗೂಗಲ್ ಡ್ರೈವಲ್ಲಿ ಸೇವ್ ಆಗಿರುತ್ತೆ. ಡೈಲಿ, ವೀಕ್ಲಿ, ಮಂತ್ಲಿ ಈ ಥರ ನೀವು ಸೇವ್ ಮಾಡಬಹುದು. ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ ಬಹಳಷ್ಟು ಸ್ಟೋರೇಜ್ ಇದ್ದರೆ ನೆವರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡನ್ ಮಾಡಿ. ಒಂದು ವೇಳೆ ನೀವು ಆನ್ಲೈನ್ನಲ್ಲಿಯೇ ಸ್ಟೋರ್ ಮಾಡಲು ಬಯಸುವುದಾದರೆ ಇಲ್ಲಿ ಗೂಗಲ್ ಅಕೌಂಟ್ ಅಂತ ಕಾಣುತ್ತಲ್ವಾ ಅದರಲ್ಲಿ ನಿಮ್ಮ ಜಿಮೇಲ್ ಖಾತೆಯನ್ನು ಹಾಕಿ. ಹಾಗೆ ಇನ್ಕ್ಲೂಡ್ ವಿಡಿಯೋಸ್, ಒಂದು ವೇಳೆ ನೀವು ಸಂದೇಶ ಜೊತೆ ವಿಡಿಯೋಗಳನ್ನು ಕೂಡ ಆನ್ಲೈನ್ನಲ್ಲಿಯೇ ಸ್ಟೋರ್ ಮಾಡಲು ಬಯಸಿದರೆ ಇಲ್ಲಿ ಕಾಣುವ ಇನ್ಕ್ಲೂಡ್ ವಿಡಿಯೋಸ್ ಎನ್ನುವ ಆಪ್ಷನನ್ನು ಅನ್ಲಾಕ್ ಮಾಡಿ. ಅನಂತರ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡುವುದರಿಂದ ಆನ್ಲೈನ್ನಲ್ಲಿಯೂ ಕೂಡ ನೀವು ಬ್ಯಾಕಪ್ ಫೈಲ್ಗಳನ್ನು ಪಡೆಯಬಹುದು. ಮೂರನೆಯದಾಗಿ ನಿಮ್ಮ ವಾಟ್ಸಪ್ನಲ್ಲಿ ನಿಮ್ಮ ಪರ್ಮಿಷನ್ ಇಲ್ಲದೆಯೇ ವಾಟ್ಸಪ್ನಲ್ಲಿ ಗ್ರೂಪ್ಗಳಲ್ಲಿ ಕಳುಹಿಸಿರುವಂತಹ ಮತ್ತು ಪರ್ಸನಲ್ ಆಗಿ ಕಳುಹಿಸಿರುವ ಎಲ್ಲ ಫೋಟೋಗಳು ತನ್ನಷ್ಟಕ್ಕೆ ತಾನೇ ಡೌನ್ಲೋಡ್ ಆಗಿದ್ದು ನಿಮ್ಮ ಸ್ಟೋರೇಜ್ನಲ್ಲಿ ಬಹಳಷ್ಟು ಸ್ಪೇಸ್ ತೆಗೆದುಕೊಳ್ಳುತ್ತಿದ್ದರೆ ಅವುಗಳನ್ನು ಯಾವ ರೀತಿಯಾಗಿ ಸೆಟ್ಟಿಂಗ್ಸ್ಗಳ ಮೂಲಕವೇ ತಡೆಯಬಹುದು ಎಂದು ತಿಳಿದುಕೊಳ್ಳೋಣ. ಅದಕ್ಕಾಗಿ ನೀವು ವಾಟ್ಸಪ್ಪನ್ನು ಓಪನ್ ಮಾಡಿ ಮೇಲೆ ಕಾಣುವ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಬನ್ನಿ. ಡಾಟಾ ಆ್ಯಂಡ್ ಸ್ಟೋರೇಜ್ ಅಂತಿದಲ್ವ ಅದರ ಮೇಲೆ ಕ್ಲಿಕ್ ಮಾಡಿ. ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಆಯ್ಕೆಯನ್ನು ತೆಗೆದು ಹಾಕಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಕಾಣುವ ವೆನ್ ಕನೆಕ್ಟೆಡ್ ಆನ್ ವೈಫೈ ಅಂತ ಇದೆಲ್ವ ಅದರ ಮೇಲೆ ಕ್ಲಿಕ್ ಮಾಡಿ. ವೈಫೈ ಕನೆಕ್ಟ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿರುವ ಫೋಟೋ, ಆಡಿಯೋ, ವಿಡಿಯೋ, ಡಾಕ್ಯುಮೆಂಟ್ಗಳೆಲ್ಲ ಡೌನ್ಲೋಡ್ ಆಗುತ್ತೆ. ಹಾಗಾಗಿ ಆ ಎಲ್ಲ ಮಾರ್ಕ್ಗಳನ್ನು ಎಂಪ್ಟಿ ಆಗಿ ಮಾಡಿ, ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪರ್ಮಿಷನ್ ಇಲ್ಲದೆ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುವುದರಿಂದ ನಿಮ್ಮ ಮೊಬೈಲ್ನಲ್ಲಿರುವಂತಹ ಸ್ಟೋರೇಜ್ ತುಂಬುತ್ತಾ ಇರುತ್ತೆ. ಹಾಗಾಗಿ ಈ ಸೆಟ್ಟಿಂಗ್ಸ್ಗಳು ನಿಮಗೆ ಸಹಾಯಕವಾಗುತ್ತೆ. ಈ ಒಂದು ವಿಡಿಯೋ ಅಲ್ಪಮಟ್ಟಿಗಾದರೂ ಸಹಾಯವಾಗಿತ್ತು ಎಂದು ಅನಿಸಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಕೆಳಗಡೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ತಪ್ಪದೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋ ಅವರಿಗೂ ಕೂಡ ಸಹಾಯಕವಾಗಬಹುದು. ಸಬ್ಸ್ಕ್ರೈಬ್ ಆಗೋದ್ರ ಜೊತೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಕನ್ನಡ ವಿಕಿಯ ಟೆಕ್ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.